ನಾಲೆಗಳಿಗೆ ನೀರು ಬಿಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಬನ್ನೂರಿನ ಕಾವೇರಿ ಸೇತುವೆ ಮೇಲೆ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಯಿತು. ಸೇತುವೆ ಮೇಲೆ ಜಮಾಯಿಸಿದ ರೈತರು ರಾಜ್ಯ ಸರ್ಕಾರದ ವಿರುದ್ಧ ವಿವಿಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಮಾತನಾಡಿದ ಜಿಲ್ಲಾಧ್ಯಕ್ಷ ನಾರಾಯಣ್, ಭತ್ತ ಬೆಳೆಯಲು ಎಲ್ಲಾ ನಾಲೆಗಳಿಗೂ ಸಂಪೂರ್ಣ ನೀರು ಬಿಡಬೇಕು. ಈಗಾಗಲೇ ರೈತರು ಕೃಷಿ ಇಲಾಖೆಯಿಂದ ಭತ್ತ ಪಡೆದು ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ. ಒಂದು ವೇಳೆ ನೀರು ಬಿಡಲು ಆಗಲ್ಲ ಅಂದರೆ ರಾಜ್ಯವನ್ನ ಬರಗಾಲ ಪೀಡಿತ ಎಂದು ಘೋಷಣೆ ಮಾಡಿ 1 ಎಕರೆ ಜಮೀನಿಗೆ 1 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿದರು. ಇವತ್ತಿನ ಪ್ರತಿಭಟನೆ ಉದ್ದೇಶ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಟ್ಟಿರುವುದನ್ನು ವಿರೋಧಿಸಿ ತಾಯ್ನಾಡಿಗೆ ರಾಜ್ಯ ಸರ್ಕಾರ ಅನ್ಯಾಯವನ್ನು ಮಾಡಿದೆ. ಜನ ಜಾನುವಾರುಗಳಿಗೆ ಕುಡಿಯುವ ನೀರನ್ನು ತಪ್ಪಿಸುವಂಥ ಹುನ್ನಾರ, ಬೇಸಿಗೆಯಲ್ಲಿ ಮೇವುಗಳು ಕೊರತೆ ಆಗ್ತದೆ ಜಾನುವಾರುಗಳಿಗೆ ಅಂತೇಳಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ರಾಜ್ಯ ವಿರೋಧಿ ನೀತಿಗಳನ್ನ ನಾವು ಖಂಡಿಸಿ ಇವತ್ತು ಕಾವೇರಿ ಸೇತುವೆ ಮೇಲೆ ಇವತ್ತು ಒಂದು ಉಗ್ರವಾದಂಥ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಕೂಡಲೇ ಕಾವೇರಿ ಪ್ರಾಧಿಕಾರ ಕಾವೇರಿ ನೀರನ್ನು ನಿಲ್ಲಿಸಿ ಜನ ಜಾನುವಾರುಗಳಿಗೆ, ಮುಂದಿನ ಪೀಳಿಗೆಗೆ ನಮ್ಮ ಜಾನುವಾರುಗಳಿಗೆ ಮೇವು ಬೆಳೀಲಿಕ್ಕೆ ಹಾಗೂ ಸ್ಟ್ಯಾಂಡಿಂಗ್ ಕ್ರಾಪ್ ಮತ್ತು ಈಗಿರ್ತಕ್ಕಂಥ ಒಟ್ಲು ಪಾತೆಯನ್ನ ನಿರ್ವಹಣೆ ಮಾಡಲಿಕ್ಕೆ ನಾಲೆಗಳ ಮುಖಾಂತರ ನೀರನ್ನು ಹರಿಸುವಂತ ವ್ಯವಸ್ಥೆಯನ್ನು ಮಾಡಬೇಕು. ಇಲ್ಲವಾದಲ್ಲಿ ರಾಜ್ಯ ಸರ್ಕಾರಕ್ಕೆ ಈ ಭಾಗಕ್ಕೆ ಮುಖ್ಯಮಂತ್ರಿಗಳು ಮಂತ್ರಿಗಳು ಬಂದಾಗ ನಾವು ತಕ್ಕ ಪಾಠವನ್ನು ಕಲಿಸಬೇಕಾಗ್ತದೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಮೊನ್ನೆ ಮಂಡ್ಯಕ್ಕೆ ಬಂದಾಗಲೂ ಕೂಡ ಮುಖ್ಯಮಂತ್ರಿಗಳ ಅಡ್ಡಗಟ್ಟಿ ನಾವು ಒಂದು 10-15 ಜನ ಅವರಿಗೆ ಅಹವಾಲುಗಳನ್ನ ಕೊಟ್ಟಿದ್ದೀವಿ. ಆದರೂ ಸಹ ರಾಜ್ಯ ಸರ್ಕಾರ ಎಚ್ಚರಿಕೆಯನ್ನು ತಗೊಂಡಿಲ್ಲ. ಅದನ್ನು ವಿರೋಧಿಸಿ ಇವತ್ತು ಉಗ್ರವಾದಂಥ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ಈ ಭಾಗದ ಎಲ್ಲ ಸಾರ್ವಜನಿಕರು ರೈತರು ಬಂದು ಇವತ್ತು ಒಗ್ಗೂಡಲಿಂದ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ಬನ್ನೂರು ನಾರಾಯಣ್, ಮೈಸೂರು ಜಿಲ್ಲಾ ಅಧ್ಯಕ್ಷರು. ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಬಲ್ಮೂರಿಂದ ನೀವು ಇದಕ್ಕೆ ನೀರೆತ್ತುವ ಸಿಡಿಎಸ್ಗೆ 36 ಗಂಟೆ ಒಳಗೆ ಬಂದು ಎಕರೆಗೆ ನೀರು ಬಿಡುತ್ತೆ. ಈ ವೇಸ್ಟೇಜ್ ನೀರೆಲ್ಲ ಉಳ್ಕೊಂಡಿಲ್ಲ ಬತ್ತ.